ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಜೆಡಿಎಸ್ ಪಕ್ಷಕ್ಕೂ ಕೂಡ ಬಂಡಾಯದ ಬಿಸಿ ತಟ್ಟಿದೆ. ಅದರ ಕ್ಲೈಮ್ಯಾಕ್ಸ್ ಇವತ್ತು ನಿರ್ಧಾರ ಆಗುತ್ತೆ. ಮಂಡ್ಯ ಕ್ಷೇತ್ರದಲ್ಲಿ ಯಾರ್ಯಾರು ಬಂಡಾಯದ ಬಾವುಟವನ್ನು ಹಾರಿಸಿದ್ರು, ಯಾರ್ಯಾರಿಗ ಬಂಡಾಯ ಶಮನ ಮಾಡ್ಕೊಂಡು ಪಕ್ಷದಲ್ಲಿ ಉಳಿತಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಶಾಸಕ ಎಂ ಶ್ರೀನಿವಾಸ್ ಅವರಿಗೆ ಜೆಡಿಎಸ್ ಟಿಕೆಟ್ ಕೈ ತಪ್ಪಿದ್ರಿಂದ ಮೂವರು ಬಂಡಾಯ ಎದ್ದಿದ್ರು. ಜೆಡಿಎಸ್ ಪಕ್ಷದ ಮುಖಂಡರಾಗಿದ್ದ ವಿಜಯಾನಂದ, ಯೋಗೇಶ್ ಮತ್ತು ಮಹಾಲಿಂಗೇಗೌಡ ಬಂಡಾಯದ ಬಾವುಟವನ್ನು ಹಾರಿಸಿದ್ರು. ಸೋ ಅವರ ಬಂಡಾಯ ಶಮನ ಆಗಿದ್ಯಾ, ಅವರ ಬಂಡಾಯ ಶಮನಕ್ಕೆ ಜೆಡಿಎಸ್ ಕಸರತ್ತೇನಾದರೂ ನಡೆಸಿದ್ಯಾ, ಅಥವಾ ಆ ಬಂಡಾಯದ ಬಿಸಿ ಮಂಡ್ಯದಲ್ಲಿ ಬಿಜೆಪಿ ಪ್ಲಸ್ ಆಗುತ್ತಾ, ಅದನ್ನು ಬಿಟ್ಕೊಟ್ರ ಜೆಡಿಎಸ್ ಅನ್ನೋ ಪ್ರಶ್ನೆಗಳಿಗೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಬಂಡಾಯದ ಕ್ಲೈಮ್ಯಾಕ್ಸ್ ಇವತ್ತು ನಿರ್ಧಾರ ಆಗುತ್ತೆ. ಯಾರ್ಯಾರು ನಾಮಪತ್ರ ವಾಪಸ್ ಪಡಿತಾರೆ, ಯಾರ್ಯಾರು ಕಣದಲ್ಲೇ ಉಳಿತಾರೆ, ಎಲ್ಲ ಪ್ರಶ್ನೆಗೆ ಮಧ್ಯಾಹ್ನ 3 ಗಂಟೆಯ ನಂತರ ಉತ್ತರ ಸಿಗುತ್ತೆ.